ಹಾಯ್ ಫ್ರೆಂಡ್ಸ್, ಸಿರಿ ಮನೆಗೆ ಸ್ವಾಗತ. ಹಾಂ, ಇವತ್ತು ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಇಲ್ಲಿ ಆಲೂ ಪರೋಟ ಮಾಡೋಣ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದು ನಿನ್ನೆ ಬೇಯಿಸಿಟ್ಟಿದ್ದಂಥ ಆಲೂಗೆಡ್ಡೆ, ಹಾಗೆ ಇಲ್ಲಿ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಟ್ಟಿದ್ದೀನಿ. ಒಂದು ಕಡೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಗಂಜಿನಿ ಕೂಡ ರೆಡಿ ಆಗ್ತಾ ಇದೆ. ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿದ್ರಲ್ಲ ಆಲ್ರೆಡಿ ಏನೇನು ಮಾಡ್ತಾ ಇದ್ದೀನಿ ಅಂತ. ಇವತ್ತು ತಿಂಡಿಗೆ ಇವತ್ತು ಆಲೂ ಪರೋಟ ಮಾಡ್ತಾ ಇದ್ದೀನಿ, ಜೊತೆಗೆ ಗಂಜಿಗೂ ಇಟ್ಟಿದ್ದೀನಿ. ಮಗಳಿಗೆ ಇವತ್ತು ಆರೆಂಜ್ ಕಳಿಸ್ತಾ ಇದ್ದೀನಿ, ಆರೆಂಜ್ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿ ಕಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಬೇಗ ಬೇಗ ತಿಂಡಿ ಮಾಡೋಣಂತೆ. ಅವ್ನು ಇನ್ನೂ ಪಾಪ ಮಗ ಮಲಗಿದ್ದಾನೆ, ಇವತ್ತು ಬೇಡ, ಇವತ್ತು ಆರಾಮಾಗಿದ್ದಾನೆ ಸ್ವಲ್ಪ, ಅದಕ್ಕೆ ಇವತ್ತು ರೆಸ್ಟ್ ಮಾಡಲಿ, ಆಮೇಲೆ ಕಳ್ಸೋಣ ಸ್ಕೂಲಿಗೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಫಸ್ಟ್ ಬೇಗ ಬೇಗ ತಿಂಡಿ ಪ್ಯಾಕ್ ಮಾಡೋಣಂತೆ ಅವರಿಗೆ. ಓಕೆ ಬನ್ನಿ, ಇನ್ನೇನೆಲ್ಲ ಇರುತ್ತೆ ಅಂತ ಆರೆಂಜ್ ಬಿಡಿಸೋದಕ್ಕೆ ಕೊಟ್ಟಿದ್ದೀನಿ ನೋಡಿ. ಬಿಡಿಸ್ತಾ ಇದ್ದಾಳೆ, ಸ್ನಾನ ಮಾಡಿ ಬಂದಿದ್ದಾಳೆ, ಐರನ್ ಮಗ್ ಬೇಕು ಬಟ್ಟೆ, ಅವರಪ್ಪ ಐರನ್ ಮಾಡೋಕೆ ಇಟ್ಟಿದ್ದಾರೆ, ಅದಕ್ಕೆ ಟಿ ಶರ್ಟ್ ಹಾಕು, ಅದಕ್ಕೆ ಆರೆಂಜ್ ಬಿಡಿಸ್ಕೊಂಬ ಅಂತ ಹೇಳಿದೆ. ಇವತ್ತು ಪಪ್ಪಾಯ ಎಲ್ಲ ಸ್ವಲ್ಪ ಈ ಕೋಲ್ಡಿಗೆ ಯಾವುದು ಹಣ್ಣಾಗಿಲ್ಲ, ಎಲ್ಲ ಕಾಯಿ ಥರ ಇದ್ವು, ಅದಕ್ಕೆ ಇವತ್ತು ಪಪ್ಪಾಯ ಇಲ್ಲ. ಖುಷಿ ನನ್ನ ಮಗಳಿಗೆ ಓಕೆ ಫ್ರೆಂಡ್ಸ್, ಹೀಗೆ ಇವತ್ತಿನ ಮಾರ್ನಿಂಗ್ ಶುರುವಾಗಿದೆ. ಇವಾಗ ತಿಂಡಿಗೆ ಆಲ್ರೆಡಿ ನಾನು ಹೇಳ್ದಂಗೆ ಆಲೂ ಪರೋಟ ಮಾಡ್ತಾ ಇದ್ದೀನಿ ಅಂತಂದೆ. ನಿನ್ನೆ ಬೇಯಿಸಿದ ಆಲೂಗೆಡ್ಡೆ ಹೇಗೂ ಇತ್ತಲ್ವಾ, ಅದನ್ನು ಇನ್ನೇನು ಮಾಡೋದು, ಪಲ್ಯ ಮಾಡಿ ಅದೆಲ್ಲ ಮಾಡಿ ಕೊಡೋ ಬದಲು ಪರೋಟನೇ ಮಾಡಿಬಿಟ್ಟು ಕೊಟ್ಬಿಡೋಣ ಅಂತ ಹೇಳಿ ಪರೋಟ ಮಾಡ್ತಾ ಇದ್ದೀನಿ. ಸೇಮ್ ಆಲೂ ಪನ್ನೀರ್ ಪರೋಟ ಯಾವ ರೀತಿ ಮಾಡಿದ್ದೆ ಒಗ್ಗರಣೆ ಮಾಡಿಕೊಂಡು, ಅದೇ ರೀತಿಯೇ ಇದನ್ನು ಕೂಡ ಪನ್ನೀರ್ ಒಂದು ಆ್ಯಡ್ ಮಾಡಿಲ್ಲ ಅಷ್ಟೇ, ಇನ್ನೆಲ್ಲ ಸೇಮ್ ಒಂದೇ. ಸ್ವಲ್ಪ ಬಾಕ್ಸಿಗೆ ಮಗಳಿಗೆ ಆರೆಂಜ್ ಹಾಕ್ತಾ ಇದ್ದೀನಿ ಇವತ್ತು, ಅಂದರೆ ಮಗಳನ್ನೇ ಬಿಡಿಸಿಟ್ಟಿದ್ಲು ಪಾಪ ಸಿಪ್ಪೆ ಎಲ್ಲನೂ. ನಾನು ಜಸ್ಟ್ ಅದನ್ನು ಸಿಂಗಲ್ ಸಿಂಗಲ್ ಪೀಸ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಕೂಡ ಜೊತೆಗೆ ಕಳಿಸ್ತಾ ಇದ್ದೀನಿ, ಅಂದರೆ ಡ್ರೈ ಫ್ರೂಟ್ಸ್ ಅಂದರೆ ಯಾವಾಗಲೂ ಮನೆಯಲ್ಲೂ ತಿನ್ನೋದಕ್ಕೆ ಕೊಡ್ತಾ ಇರ್ತೀನಿ, ಬಾಕ್ಸಿಗೂ ಕೂಡ ಈ ರೀತಿ ಹಾಕಿ ಕೊಡ್ತೀನಿ. ಇವಾಗ ಬನ್ನಿ ಮಾಡೋಣಂತೆ ಪರೋಟ. ಕಳಿಸಿ ಆಯ್ತಾ, ಸುಮ್ನೆ ಸಾಕಾಯ್ತು ನಮ್ಗೆ, ಟಾರ್ಚರ್ ಇರ್ತಾನೆ. ಹೋಗಪ್ಪ ಸ್ಕೂಲಿಗೆ. ನಾನ್ ಸುಳ್ಳು ಹೇಳ್ತಾ ಇದ್ದೀನಿ, ನಿಮ್ ಮಗ ನೀವು ಸತ್ಯ ಹೇಳ್ತಾ ಇದ್ದೀರಾ. ಅಪ್ಪ ಮಗ ಸತ್ಯ ಹೇಳ್ತಾ ಇದ್ದೀರಾ, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ನಮ್ಮ. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಏನು ಮಾತಾಡ್ತಿದ್ವಿ ಅಂದರೆ, ನನ್ನ ಮಗ ಸ್ವಲ್ಪ ಬೆಳಗ್ಗೆ ಎದ್ದು ಫ್ರೆಶಪ್ ಆಗೋದಾಗಲಿ, ಬ್ರಷ್ ಮಾಡೋದಾಗಲಿ ಏನೂ ಮಾಡ್ತಾ ಇರಲಿಲ್ಲ. ಸ್ವಲ್ಪ ನೀರು ಕುಡಿ ಅಂತ ಹೇಳಿದ್ರೆ ನೀರು ಕೂತ ಸಹ ಕುಡಿತಾ ಇರಲಿಲ್ಲ. ಅದಕ್ಕೆ ಅವನಿಗೆ ನಾನು ಹೇಳ್ತಾ ಇದ್ದೆ, ನೀನು ಈ ಥರ ಹೇಳೋ ಮತ್ತೆಲ್ಲ ಕೇಳಿಲ್ಲ ಅಂದರೆ ನೋಡಕ್ಕನ ಜೊತೆ ಆರಾಮ್ಸ ಸ್ಕೂಲ್ಗೆ ಹೋಗು ನೀನು, ಅವಾಗ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳ್ತೀಯ, ಆ ಟೈಮ್ ಕರೆಕ್ಟಾಗಿ ಎಲ್ಲನೂ ಮಾಡಿ ತಿಂದಿನೂ ತಿಂದು ಹೊಡ್ತೀಯ, ಇಲ್ಲ ಅಂದರೆ ನೋಡಿ ಹಿಂಗೆ ಸೋಂಬೇರಿ ಥರ ಆಗ್ಬಿಡ್ತೀಯ. ಸ್ವಲ್ಪ ಹುಷಾರು ತಪ್ಪಿದೆ ಅಂತ ಅಂದಿದ ತಕ್ಷಣ, ಇಷ್ಟು ಸೋಂಬೇರಿ ಆಗಬಾರ್ದು ಮಗ, ಹಿಂಗೆಲ್ಲ ಹಠ ಮಾಡ್ತೀನಿ ಅಂದರೆ ಅಕ್ಕನ ಜೊತೆ ಸ್ಕೂಲಿಗೆ ಹೋಗು ಅಂತ ಹೇಳಿ ನಾನು ಅವನಿಗೆ ಹೇಳ್ತಾ ಇದ್ದೆ. ಅದಕ್ಕೆ ಅವರಪ್ಪ ಹೇಳ್ತಾ ಇರೋದು, ಅವನು ಮಗ ಏನು ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ದ, ನಾನೇ ಬೇಡ ಅಂತ ಹೇಳ್ತಾ ಇರೋದು. ಅಂದರೆ ನಮ್ಮಲ್ಲಿ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ಅಪ್ಪ ಮಗನಿಗಾಗಲಿ ಮಗಳಿಗಾಗಲಿ, ಮಕ್ಕಳನ್ನು ಬಿಟ್ಕೊಡಲ್ಲ ಅವರು, ಯಾವಾಗಲೂ ಮಕ್ಕಳ ಕಡೆ ಸಪೋರ್ಟ್ ಜಾಸ್ತಿ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಸ್ಕೂಲಿಗೆ ಹೋಗು ಅಂತ ಹೇಳಿದ್ದಕ್ಕೆ ಮಗ ಏನು ಹೋಗ್ತೀನಿ ಅಂತ ಹೇಳ್ದ, ನಾನೇ ಬೇಡ ಇನ್ನೊಂದು ದಿನ ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂತ ಅವರಪ್ಪ ಸಪೋರ್ಟ್ ಮಾಡ್ತಾ ಇರೋದು. ಹೀಗೆ ಮಾತಾಡಿಕೊಂಡು ನಮ್ಮ ಒಂದು ಆಲೂ ಪರೋಟನೂ ರೆಡಿ ಆಯಿತು. ಮಗಳು ಪಾಪ ಒಬ್ಬಳೇ ಕೂತ್ಕೊಂಡು ತಿಂತಿದ್ದಾಳೆ, ಮಗ ಒಂದು ಸ್ವಲ್ಪ ಫ್ರೆಶಪ್ ಆಗಿದ್ದರೆ ಅವನಿಗೂ ಕೂಡ ಕೊಡ್ತಾ ಇದ್ದೆ. ಅವನು ಇನ್ನೂ ಎದ್ದಿದ್ದ ಮೂಡಲ್ಲೇ ಇದ್ದ, ಅವ್ರ ಅಪ್ಪನ ಹತ್ರನೇ ಬಿದ್ದು ಓದಾಡ್ತಾ ಇದ್ದ, ಹಾಗಾಗಿ ಮಗಳು ಒಬ್ಬಳೇ ತಿಂಡಿ ತಿಂತಿದ್ದಾಳೆ. ಸ್ವಲ್ಪ ಗಂಜಿನೂ ಕೂಡ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಲ್ಲ ಆಲ್ರೆಡಿ ನಮ್ಮನೇಲಿ ಗಂಜಿ ಕುಡಿತೀವಿ ಅಂತ, ನಮ್ಮನೆಯವರು ಡೈಲಿ ಇವಾಗ ಗಂಜಿ ಬೇಕು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅವ್ರಿಗೂ ಗಂಜಿ ಮಾಡಿ ಗಂಜಿ ಕೊಟ್ಟು ಮಗಳು ಬಾಕ್ಸಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಬಾಕ್ಸಿಗೆ ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ, ನಾನು ಡ್ರೈ ಫ್ರೂಟ್ಸ್ ಹಾಕಿರ್ತೀನಿ, ಫ್ರೂಟ್ಸ್ ಹಾಕಿರ್ತೀನಿ, ಜೊತೆಗೆ ಇವತ್ತು ಆಲೂ ಪರೋಟನೂ ಕೂಡ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಈಗ ಮಗಳನ್ನು ಕಳಿಸ್ಬಿಟ್ಟು ನೆಕ್ಸ್ಟು ಈಗ ಮಗನ ನೋಡಬೇಕು ಫ್ರೆಂಡ್ಸ್ ಏನು ಮಾಡ್ತಿದ್ದಾನೆ ಅಂತ. ಇಲ್ಲಿ ಇವನು ಹೋಗ್ತಾ ಇದ್ದ, ಇವಾಗ
ಇವತ್ತೇನು ಹೋಗ್ತಾ ಇಲ್ಲ, ಏನ್ ಜ್ವರ ಇಲ್ಲ, ಜ್ವರ ಎಲ್ಲ ಕಮ್ಮಿ ಆಗಿದೆ. ಬಟ್ ಆದ್ರೂ ಇನ್ನೊಂದಿನ ಇಡ್ಲಿ ಸುಮ್ನೆ ಯಾಕೆ ಒಂದಿನಕ್ಕೆಲ್ಲ ಕಳ್ಸೋದು ಅಂತ ಕಳಿಸ್ತಾ ಇಲ್ಲ. ಅವನು ಮೊದಲೇ ಚಕ್ಕರ್ ಹಾಕ್ತೀನಿ ಚಕ್ಕರ್ ಹಾಕ್ತೀನಿ ಅಂದಿಂದ ನೆಪ ಆಗೋದು, ನೆಪ ಆಗೋಯ್ತು ಅವನಿಗೆ ಅಲ್ವಾ. ಪಾಪ ನನ್ನ ಮಗಳೇ ಇವತ್ತು ಒಂದೊಬ್ಳೆ, ಡೈಲಿ ತಿಂಡಿಗೆ ತಿನ್ಬೇಕಾದ್ರೂ ಇಬ್ರು ಒಟ್ಟಿಗೆ ಕೂತ್ಕೊಂತಿದ್ರು, ಇವಾಗ ಒಬ್ಳೆ ಕೂತ್ಕೊಂತಾಳೆ ಒಬ್ಳೆ ಹೊಡ್ತಾಳೆ. ಇವ್ನು ಇನ್ನೂ ಮಾಡಿಕೊಟ್ಟಿಲ್ಲ, ಮಗಳನ್ನ ಕಳಿಸ್ಬಿಟ್ಟು ಮಾಡಿಕೊಡೋಣ ಅಂತ. ಅಲ್ಲ ಮಗಳೇ ಏನು ಖುಷಿ ಇದೆ ನೋಡಿ ಫ್ರೆಂಡ್ಸ್ ಇವನಿಗೆ, ಹಾ ಹಾ ಸಖತ್ತು ಒಳಗಡೆ ತುಂಬ ಖುಷಿ ಆಗ್ತಾ ಇದೆ. ನಕ್ಬಿಟ್ರೆ ಎಲ್ಲಿ ಏನಾದರೂ ಅನ್ಕೊಂಬಿಡ್ತೀವೋ ಅಂತ ನಗ್ತಾ ಇಲ್ಲ. ಅಲ್ಲ ಮಗ ಬಾಯ್. ದಿನ ಅವ್ನ ತಮ್ಮ ಹೋಗ್ತಾ ಇರ್ಲಿಲ್ವ ಜೊತೆಯಲ್ಲಿ, ಇವಾಗ ಇವನ್ ಇಲ್ಲೇ. ಈ ಜೋಬ್ ಮಾತ್ರ ಹಿಂಗೆ ಹೊರಗೆ ಬಿಟ್ಕೊಂಡೆ ಅಲ್ಲಾಡಿಸ್ತಾನೆ. ಏನು ಕೆಳಗಡೆ ಬರ್ಡ್ ಪಕ್ಷಿಗಳು, ಏನದು ಬ್ಲೂ ಕಲರ್ದು ಕಿಂಗ್ ಫಿಶರ್ ಅಲ್ಲಿ ಹಿಂಗೆ ಆಗೋಯ್ತದು ನನಗೆ ಇದು ಮಾಡೋಕ್ಕಾಗಿಲ್ಲ ನೋಡೋಕ್ಕೆ. ಬಾಯ್ ಮಗಳೇ ಬಾಯ್. ಫ್ರೆಂಡ್ಸ್ ಆಯಿತು, ಮಗಳು ಹೋದ್ಲು. ಹೋಗಿದ ತಕ್ಷಣ ನನ್ನ ಮಗ ನೋಡಿ, ಇದೇ ಕೆಟ್ಟ ಬುದ್ಧಿ ಅವನಿಗಿರೋದು. ಅದಕ್ಕೆ ಮನೇಲಿರೋದು ಅವನು ಏನು ಮಾಡ್ತೀರಾ ಹೇಳಿ, ಅವರಪ್ಪನೂ ಹೇಳೋ ಮತ್ತು ಕೇಳಲ್ಲ. ಹೋಗ್ಲಿ ಬಿಡು, ಒಂದಿನ ರೆಸ್ಟ್ ಮಾಡಲಿ, ಸುಮ್ಮನೆ ಫೀವರ್ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ನೀನು ಕಳಿಸ್ಬಿಟ್ಟು ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಯಾಕೆ ಬೇಡ ಅಂತ ಇದು ಮಾಡ್ತಾರೆ. ಸರಿ ಓಕೆ ಅಂತ ಹೇಳಿ ಸುಮ್ಮನೆ ಆದೆ. ಇವಾಗ ಅವನಿಗೂ ಪರೋಟ ಮಾಡಿಕೊಡ್ತೀನಿ, ಪರೋಟ ತಿಂತಾನೆ. ನಾನು ಕೂಡ ಗಂಜಿ. ಹಾಗೆ ನೋಡಿ, ಗಂಜಿ ಅಂದಾಗ ನೆನಪಾಯಿತು ಫ್ರೆಂಡ್ಸ್, ಯಾರು ಕೇಳಿದ್ರಿ ಒಬ್ಬರು, ಡೈಲಿ ಗಂಜಿ ಕುಡಿಯೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ವಾ ಅಂತ. ನನಗೆ ಇದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ. ಡೈಲಿ ಗಂಜಿ ಕುಡಿಯೋದ್ರಿಂದ ನಮಗಂತೂ ಏನೂ ಪ್ರಾಬ್ಲಮ್ ಆಗಿಲ್ಲ, ನಾವೆಲ್ಲ ಆರೋಗ್ಯವಾಗಿದ್ದೀವಿ. ಯಾಕಂದರೆ ನಾನು ನಿನ್ನೆ ಮೊನ್ನೆಯಿಂದ ಕುಡಿತಾ ಇಲ್ಲ, ಸುಮಾರು ವರ್ಷಗಳಿಂದ ಕುಡಿತಾ ಇರೋದು. ನಮ್ಮ ಮನೆಯವರು ಕುಡಿತಾರೆ, ನಾವು ಕುಡಿತೀವಿ. ಬಟ್ ಮಕ್ಳಿಗೆ ಮಾತ್ರ ಹೇಳೋದಲ್ಲ, ರಜಾ ಇದ್ದ ಟೈಮಲ್ಲಿ ಮಾತ್ರ ಅವರು ಮಾಡ್ಕೊಡ್ತೀನಿ ಕುಡಿತಾರೆ. ನಮ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ನಿಮಗೆ ಯಾವ ರೀತಿ ಸೆಟ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೆ. ಕೆಲವೊಬ್ರಿಗೆ ಇಷ್ಟ ಆದರೆ ಡೈಲಿ ಕುಡಿಬೋದು, ಇಷ್ಟ ಆಗದೆ ಹೋದರೆ ನಿಮಗೆ ಸೆಟ್ ಆಗಿದ ರೀತಿ ಅಂತ ಹೇಳ್ಬೋದು ಅಷ್ಟೆ. ಒಟ್ಟು ನಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ್. ಈಗ ಗಂಜಿ ಕುಡಿದ್ಬಿಟ್ಟು ನಾನು ಸ್ವಲ್ಪ ಮಗನಿಗೆ ಹಾಲು ಪರೋಟ ಮಾಡ್ಕೊಡ್ತೀನಿ. ಇನ್ನು ದೇವ್ರ ಪೂಜೆ ಎಲ್ಲ ಮಾಡಬೇಕಿವತ್ತು. ಓಕೆ ಬನ್ನಿ, ಇವಾಗ ಮಾರ್ನಿಂಗ್ ಮಾಡಿಕೊಟ್ಬಿಟ್ಟು ನಾನು ಕಸ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ರೆ ಫ್ರೆಂಡ್ಸ್, ಹೊರಗಡೆ ಸ್ವಲ್ಪ ಕಸ ಗುಡಿಸೋದು ಎಲ್ಲ ಕ್ಲೀನ್ ಮಾಡ್ತಿದ್ರೆ ಇಲ್ಲಿ ನೋಡಿ ನನ್ನ ಮಗ ಅಲ್ಲಪ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ನೀಟಾಗಿ. ಎಲ್ಲ ಕ್ಲೀನ್ ಮಾಡಿ ಜೋಡಿಸಿ ಸ್ವಲ್ಪ ಸ್ಟಡಿ ಟೇಬಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹಿಂಗೆ ಮಾಡ್ತಾ ಇರ್ತಾನೆ. ಏನಾದರೂ ಒಂದು ಎಲ್ಲನೂ ಫುಲ್ಲು ನೀಟಾಗಿ ಎಲ್ಲ ನೋಡಿ, ಡ್ರಾಯರ್ದು ಎಲ್ಲ ತೆಗೆದು ಫುಲ್ ಖಾಲಿ ಮಾಡಿದ್ದೇನೆ, ತೆಗೆದು ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾನೆ ಕ್ಲೀನ್ ಮಾಡೋಕ್ಕೆ. ನಾನು ಏನೋ ಮಾಡ್ತಿದ್ದಾನೆ, ಏನೋ ಮಾಡ್ತಿದ್ದಾನಪ್ಪ, ಎಷ್ಟೊತ್ತು ಒಳಗಡೆ ಇದ್ದಾನಲ್ಲ, ಏನು ಮಾಡ್ತಿದ್ದಾನೆ ಅಂತ ನೋಡ್ತಿದ್ರೆ ಫುಲ್ ಕ್ಲೀನಿಂಗ್. ಆಯಿತು ಫ್ರೆಂಡ್ಸ್, ಒಂದು ಸ್ವಲ್ಪ ಗುಡಿಸಿದ್ದು ಒರೆಸಿದ್ದು ಕ್ಲೀನಿಂಗ್ ಕೆಲಸ ಮುಗೀತು. ಇವಾಗ ಸ್ನಾನ ಕೊಟ್ಟೆ, ನೆನ್ನೆನೂ ಇವನಿಗೆ ಸ್ನಾನ ಮಾಡಿಸಿಲ್ಲ, ಇವತ್ತಾದರೂ ಸ್ನಾನ ಮಾಡಿಸ್ತೀನಿ. ಬಾ ಮಗ ಹೋಗೋಣ ಸ್ನಾನಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಕೆಲಸ ಮುಗಿದ್ರಿಂದ ಇವತ್ತು ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಬೇರೆ, ಶುಕ್ರವಾರ ಕೆಲಸನೂ ಕೂಡ ಬೇಗ ಆಗಿದೆ. ಈ ರೀತಿ ಬೇಗ ಕೆಲಸ ಆದರೆ, ಬೇಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ರೆ ನಾನು ಬೆಳಗ್ಗೆನೆ ಕೂಡ ಪೂಜೆನೂ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಹೂ ತೋರಿಸ್ತೀನಿ ರೀ ನೋಡಿ. ಹೂವು ಜಾಯಿಂಟ್ ಆಗಿರೋದು ಸಿಕ್ಕಿದೆ. ಇದೊಂದು ಹೂವು, ಇದೊಂದು ಹೂವು, ಜೊತೆಗೆ ಇದು ಒಂದು ಹೂವು. ಇಲ್ಲಿ ನೋಡಿ, ಹಿಂದೆ ಜೋಡಿ ಹೂವು ಅಂತ ಹೇಳಿ ಕರೀತಾರಲ್ಲ, ಆ ರೀತಿಯಾಗಿ ಜೋಡಿ ಇದೆ ಇದು ಹೂವು. ನಾವು ನಾಲ್ಕು ಜನ, ನಮ್ಮನೇಲಿರೋ ನಾಲ್ಕು ಜನದ ಹೂವು ಇದು ಹೂವು. ನನ್ನ ಮಗ ಹೇಳ್ತಾ ಇರೋದು ನೋಡಿ, ನಿಜವಾಗ್ಲೂ ಫಸ್ಟ್ ಟೈಮ್ ನನಗೆ ಈ ಥರ ಸಿಕ್ಕಿರೋದು, ಭಾಳ ಖುಷಿ ಆಯಿತು. ನನಗೆ ಹೂವು ಹಾಕ್ತಾ ಇದೆ ದೇವರಿಗೆ, ಹಾಕ್ಬೇಕಾದ್ರೆ ಎಷ್ಟು ಚೆನ್ನಾಗಿದ್ದೀನೋ ನಾನು ಅಂಟ್ಕೊಂಡಿದ್ದೀಯ ನಾವು ಹೂವು ಕಡ್ಡಿ ಅಂತ ನೋಡಿದ್ರೆ, ಇಲ್ಲ ಒಂದೇ ಕಡ್ಡಿ, ಒಂದೇ ಕಡ್ಡಿಲಿ ನಾಲ್ಕು ಹೂವು ಇದೆ. ನಾವಿರೋ ನಾಲ್ಕು ಜನನ ಬಿಂಬಿಸ್ತಾ ಇರೋವಂಥ ಹೂವು ಇದು. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ, ಹಾಗೆ ಹೂವು ಸಿಕ್ತಲ್ವಾ ಇದು, ನಿಮಗೂ ತೋರಿಸೋಣ. ಭಾಳ ಖುಷಿ ಆಯಿತು ನನಗೆ ಇದು ನೋಡಿದ ತಕ್ಷಣ, ಹೂವು ಹಾಕ್ತಿದ್ದವಳು, ನಿಮಗೂ ಒಂದ್ಸರಿ ತೋರಿಸೋಣ ಈ ಥರದ್ದು ನೋಡಿ ಎಷ್ಟು ಚೆನ್ನಾಗಿರೋ ಸಿಕ್ಕಿದೆ ಅಂತ. ಈಗ ಹೂವು ಹಾಕಿ ಪೂಜೆ ಮಾಡ್ತೀನಿ. ನನ್ನ ಮಗ ಇಲ್ಲಿಂದನೇ ಕಾಣಿಸ್ತಾರೆ,
ಅಲ್ಲಿ ರೂಮಲ್ಲಿ ಆಟ ಆಡ್ತಿದ್ದಾನೆ. ಈಗ ಅವನಿಗೆ ಊಟ ಮಾಡಿಸ್ಬೇಕು. ಹೇಗೋ ಸೊಪ್ಪು ಸಾರು ರಾತ್ರಿನೇ ಮಾಡಿ ಇಟ್ಟಿದ್ದ ಸಾಂಬಾರು ಇದೆಲ್ಲ, ಅದಕ್ಕೆ ಅನ್ನ ಮಾಡಿದ್ದೀನಿ. ಊಟ ಮಾಡಿಸ್ಬಿಟ್ಟು ಮಗಳನ್ನು ಕರ್ಕೊಂಬರ್ಬೇಕು ಹೋಗಿ. ಈಗ ಅವಳನ್ನು ಕೂಡ ಹಿಂಗೆ ಏನಾದರೂ ಒಂದು ಮಾಡ್ತಾ ಇರ್ತಾನೆ. ಓಕೆ ಫ್ರೆಂಡ್ಸ್, ಆಯಿತು, ಪೂಜೆ ಮಾಡಿದ್ದೆಲ್ಲ ಮುಗೀತು, ದೀಪ ಹಚ್ಚಿದ್ದು ಅಂದರೆ ಏನೋ ಒಂದು ಸಮಾಧಾನ ಒಟ್ಟಿನಲ್ಲಿ. ಮನೇಲಿ ದೀಪ ಹಚ್ಚಿದರೆ ಒಂದು ಫೀಲ್ ಗುಡ್ ಅನ್ನೋ ಥರ ಆಗುತ್ತೆ. ನನ್ನ ಮಗ ಏನು ಮಾಡ್ತಿದ್ದಾನೆ, ಎಂತ ಮಾಡ್ತಿದ್ದಾನೆ? ಊಟಕ್ಕೆ ಬಾರೋ ತಿಮ್ಮ. ಅವ್ನು ನನಗೆ ಒಂದೊಂದ್ಸರಿ ರೇಗಿಸ್ತಾ ಇರ್ತೀನಿ ನಾನು, ಬರಲ್ಲ ಓಡಿ ಬಂದೆ ಅಮ್ಮ ಅಂತಿದ್ದೆ ಯಾವಾಗಲೂ, ಇವತ್ತು ನೋಡಿದ್ರೆ ನಮ್ಮ ಬರಲ್ಲ ಅಮ್ಮ ಅಂತ ಹಿಂಗೆಲ್ಲ ಗೀಚ್ಕೊಂಡು ನೋಡಿ ಹಿಂಗೆ. ಬಾ ಹೋಗೋಣ, ಈಗ ಸ್ಕೂಲ್ ಹತ್ರ ಹೋಗೋಣ ಊಟ ಮುಗಿಸ್ಕೊಂಡು ಅಕ್ಕನ ಕರ್ಕೊಂಬರೋಕ್ಕೆ. ಆಯಿತಾ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ನಾನು ನಿಮ್ಗೆ ಇವತ್ತು ಯಾವ ಥರ ರಂಗೋಲಿ ಬಿಟ್ಟೆ ಅಂತ ತೋರಿಸಲೇ ಇಲ್ಲ, ತೋರಿಸಿಲ್ಲ. ಇವತ್ತು ಅದು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ಸಿಂಪಲ್ ರಂಗೋಲಿನೇ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಮಗ ಆಲ್ರೆಡಿ ಲಿಫ್ಟಲ್ಲಿ ಕಾಯ್ತಾ ಇದ್ದಾನೆ, ಲಿಫ್ಟ್ ಇಟ್ಕೊಂಡು. ಹಾಂ ಟಾ ಟಾ ಮಾಡ ಹೋಗೋಣ ಬನ್ನಿ. ಇವತ್ತು ಸ್ವಲ್ಪ ಬಿಸಿಲಿದೆ, ಹೊರಗಡೆ ಹಿಂಗೆಲ್ಲಾದರೂ ಒಂಚೂರು ಹೋಗ್ಬೇಕು ಅಂದರೆ ಜರ್ಕಿ ಹಾಕೊಂಡು ಹೋಗ್ತೀನಿ. ಹಾಂ ನೋಡಿ ಸೌಂಡು, ಇನ್ನು ಮಾಡ್ತಾನೆ ಅಂತೀರಾ? ಇವಂದು ಆಗಲ್ಲ ಫ್ರೆಂಡ್ಸ್, ಹಂಗೆ ಮಾಸ್ಕ್ ಎಲ್ಲ ಇಟ್ಕೊಂಡಿದ್ದೀನಿ, ಕೆಳಗಡೆ ಹೋಗ್ತಾ ಹಾಕ್ಕೊಂಡು ಹೋಗೋದು. ಎಲ್ಲೆಲ್ಲೂ ಗಿಡಗಳೇ ನಮ್ಮ ಮನೆ ಸುತ್ತಮುತ್ತ, ಮನೆ ಮುಂದೆ ಅಕ್ಕಪಕ್ಕ ಎಲ್ಲ. ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ ಅಲ್ಲಡ? ಹೆಂಗೆ ಆಡ್ತಾನೆ ಗೊತ್ತಾ ಫ್ರೆಂಡ್ಸ್ ಇನ್ನು? ಯಪ್ಪ ಇವತ್ತು ನಂದು ನನ್ನ ಮಗ ರೆಡ್ ರೆಡ್ ಕ್ಯೂಟ್ಯಾ ಬಾಲ್ ನೋಡಿ ಹಿಂಗೆ ಬಹಳ ಹಿಂಸೆ. ನಿಂಗೆ ಕುಡಿಯಲ್ಲ ಇಲ್ಲ ಚಿಂಟುಗೆ ಅಲ್ಲಡ, ಕಿತ್ತಾಡ್ಬಾರ್ದು, ಒದೆ ಕೊಡ್ತೀನಿ ಇವಾಗ, ಬಿಡೋಳ್ವೇ ಬಿಡೋಣ. ಆಯ್ತು ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಆಯ್ತು, ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದಿದ್ದಾಯ್ತು. ಕರ್ಕೊಂಬಂದು ಇಬ್ರು ಕಿತ್ತಾಡಕ್ಕೆ ಶುರು ಮಾಡಿದ್ರು. ಅಕ್ಕ ಹಾಲು ಬೇಕು ಅಂತ, ತಮ್ಮ ಜ್ಯೂಸ್ ಬೇಕು ಅಂತ, ಇವರಿಬ್ರು ಮಧ್ಯದಲ್ಲಿ ನನಗಂತೂ ಅವ್ರ ಜಗಳ ಬಿಡಿಸೋಷ್ಟರಲ್ಲೇ ಸಾಕು ಸಾಕಾಗೋಗ್ಬಿಡತ್ತೆ. ನಿಮ್ಮ ಮನೇಲೂ ಇದೇ ರೀತಿ ಮಕ್ಕಳುಗಳು ಇಬ್ಬರು ಹಠ ಮಾಡ್ತಾರಾ ಏನೋ ಹೇಳಿ ನೋಡೋಣ, ಯಾರ್ಯಾರ ಮನೇಲಿ ಈ ರೀತಿ ಎಲ್ಲರೂ ಹಠ ಮಾಡೋರು ಇದ್ದಾರೆ ಅಂತ. ಯಾಕಂದರೆ ಇಬ್ಬರು ಮಕ್ಕಳಿರೋ ಮನೇಲಿ ಫ್ರೆಂಡ್ಸ್, ಅಕ್ಕಂಗೆ ಇಷ್ಟ ಆಗೋದು ತಮ್ಮನಿಗೆ ಇಷ್ಟ ಆಗಲ್ಲ, ತಮ್ಮನಿಗೆ ಇಷ್ಟ ಆಗೋದು ಅಕ್ಕನಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಬೇಕು ಅಂತ ಹೇಳ್ತಾರೆ. ಬಟ್ ನಾನು ಮಾತ್ರ ಎಲ್ಲರಿಗೂ ಈಕ್ವಲ್, ನಾನು ಹೇಳೋದು ಯಾವಾಗಲೂ ಹಾಗೆ, ಒಂದಿನ ಮಗನಿಗೆ ಇಷ್ಟ ಆಗೋದು ಮಾಡಿದ್ರೆ ಒಂದಿನ ಮಗಳಿಗೆ ಇಷ್ಟ ಆಗೋದು ಮಾಡ್ತಿರ್ತೀನಿ. ಇಬ್ಬರು ಈಕ್ವಲ್ ಆಗಿ ನೋಡ್ಕೋಬೇಕು, ಒಬ್ಬರಾದ್ರೆ ಏನು ಜಾಸ್ತಿ ಅಲ್ಲ, ಒಬ್ಬರಾದ್ರೆ ಏನು ಕಮ್ಮಿ ಅಲ್ಲ ಅಲ್ವಾ? ಎಲ್ಲರೂ ಹೀಗೆ ನೋಡ್ಕೊತಾರೆ, ನಾನು ಒಬ್ಬಳೆ ಅಂತ ಏನಲ್ಲ. ಓಕೆ, ಇವಾಗ ಅವರಿಗೆ ಪೈನಾಪಲ್ ಜ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ ಮಕ್ಕಳನ್ನ ಹೊರಗಡೆ ಚಾಟ್ಸಿನ್ಸ ಕರ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮಗಳು ಹೇಳ್ತಿದ್ಲು, ಅಮ್ಮ ಹೇಗೂ ಹೊರಗೆ ಕರ್ಕೊಂಡು ಹೋಗ್ತೀಯಲ್ಲ, ಮತ್ತು ಹಾಲೇ ಕೊಡುಮ್ಮ, ಜ್ಯೂಸ್ ಎಲ್ಲ ಏನ್ಬೇಡ ಅಂತ. ಬಟ್ ನನ್ನ ಮಗ ಮಾತ್ರ ಇಲ್ಲ, ನನಗೆ ಪೈನಾಪಲ್ ಜ್ಯೂಸ್ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತಿದ್ದ. ಅದರದೇ ಅವರಿಬ್ರು ಕಿತ್ತಾಟ ನಡೀತಾ ಇದ್ದಿದ್ದು ಅಷ್ಟೇ. ಇವಾಗ ಫೈನಲಿ ಆಯಿತು, ನನ್ನ ಒಂದು ಪೈನಾಪಲ್ ಏನಿತ್ತು ಅದು ಸಿಪ್ಪೆ ಎಲ್ಲ ಒರೆಯೋದೇ ಭಾಳ ಕಷ್ಟ, ಅದು ಚುಚ್ತಾ ಇರುತ್ತೆ ಕೈಗೆಲ್ಲ, ನಾನು ಅದು ಒರೆಯೋಷ್ಟರಲ್ಲಿ ಸುಸ್ತಾಗಿ ಹೋಗ್ಬಿಡತ್ತೆ. ಈಗ ಪೈನಾಪಲ್ನೆಲ್ಲ ಹೊರ್ದ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿನೂ ಕೂಡ ಮಕ್ಕಳಿಗೆ ಇಡ್ತೀನಿ ತಿನ್ನೋದಕ್ಕೆ. ಅವರು ಹೋಯ್ತಾ ಬರ್ತಾನೋ ಒಂದೊಂದು ಎತ್ಕೊಂಡು ತಿಂತಾ ಇರ್ತಾರೆ, ಹಾಗೆ ಕೂಡ ಜ್ಯೂಸು ಕೂಡ ಮಾಡಿ ಕೊಡ್ತೀನಿ ಅವರಿಗೆ. ಸ್ವಲ್ಪ ಒಂದು ಎರಡು ಮೂರು ಪೀಸ್ ಅವರಿಗೆ ಈ ರೀತಿ ಚೂರು ಉಪ್ಪು ಖಾರದ ಪುಡಿ ಉದುರಿಸ್ಬಿಟ್ಟು ಕೊಡೋದು, ಚೆನ್ನಾಗಿರುತ್ತೆ ಟೇಸ್ಟ್.
ಎಲ್ಲ ಹುಡುಗರಿಗೆ ಮೀಸೆ ಬಂದ್ರೆ ನಮ್ಮ ಮೇಲೆ ಉಲ್ಟಾ ಹುಡುಗಿಗೆ ಮೀಸೆ ಬರ್ತದೆ. ಇವನ್ನ ತೊಳೆದೆ ಆಗೋಯ್ತು ಫುಲ್ಲು ಕುಡ್ದು. ರಂಗೋಲಿನೆಲ್ಲ ಫುಲ್ ನೀಟಾಗೆ ಒರೆಸಿ ಏನರೋ ಮಾಡ್ತಾ ಇದ್ದೀರಾ ಇಬ್ರು? ಏನ್ ಮಾಡ್ತಾ ಇದೀಯಾ ಮೀನಾಲ್? ಯಾರು ಬರ್ದಿರೋದು? ನನ್ನ ಮಗಳು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ. ನೀನು ಮಾತಾಡಲ್ಲ ವಿಡಿಯೋ ಮುಂದೆ ಅಂತ ಎಲ್ಲರಿಗೂ ಬೇಜಾರು ಮಗಳೇ. ಅವಳು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಸ್ವಲ್ಪ ಸಂಕೋಚ ಸ್ವಭಾವ ನೋಡಿ. ಅವ್ರ ಫ್ರೆಂಡ್ ಜೊತೆ ಆದರೆ ಮಾತಾಡ್ತಾಳೆ, ನನ್ನ ಜೊತೆ ಅಷ್ಟು. ಇದು ನನ್ನ ಮಗಳೇ ಬರೆದಿರೋಂಥ ಡ್ರಾಯಿಂಗು. ಅವಳು ಡ್ರಾಯಿಂಗ್ ಕ್ಲಾಸಿಗೆ ಹಾಕಿದ್ವಿ ಮೊದಲು, ತುಂಬ ಚೆನ್ನಾಗಿ ಕಲಿತು ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ. ಅದು ನಾನು ನನ್ನ ಮಗಳು ಅಲ್ಲಪ್ಪ. ನೀವು ಇದು ನಾನು ಅವನಲ್ಲಿ ಚಿಂಟು ಚಿಂಟು ಎಲ್ಲೋಗಿದ್ಯ ಮಗ? ನೀನು ಮಾಡ್ತಾ ಇದ್ದೀರಾ ಕಲರಿಂಗ್ ಡ್ರಾಯಿಂಗ್? ಇವರಿಬ್ರದ್ದು ಇಲ್ಲಿ ಫುಲ್ಲು ಡ್ರಾಯಿಂಗ್ ಮಾಡ್ತಾ ಇವ್ರ ಅಂದ್ರೆ ಡ್ರಾಯಿಂಗ್ ಇರೋದಕ್ಕೆ ಕಲರ್ ಬಡಿಯೋದು ಇವರು ಅಲ್ಲ ಮಗ, ಬರೀ ಕಲರ್ ಹಾಕೋದು. ಮಾಡಪ್ಪ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಒಂಚೂರು ಮಾಡಿ ಇನ್ನೊಂದ್ಸರಿ ಮಾಡು ನೋಡಿದ್ರ ನನ್ನನ್ನ ಯಾವ ರೀತಿ ಆಡ್ಕೊಂತಾರೆ ಇವರು ಅಂತ ನೋಡಿದ್ರ ಫ್ರೆಂಡ್ಸ್. ಇವರೆಲ್ಲ ಅಂದ್ರೆ ಇವಾಗ ಅವರಿಗೋಸ್ಕರ ಚಾಟ್ಸ್ ತಿನ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಅದಕ್ಕೆ ಫುಲ್ಲು ಖುಷಿ ಆಗ್ಬಿಡಿದಾರೆ. ಎಲ್ಲೂ ಇಲ್ಲ, ನಾನು ಏನು ಹೋಟೆಲ್ ಎಲ್ಲ ಅಂತಾರಲ್ಲ ಏನು ಕರ್ಕೊಂಡು ಹೋಗ್ತಾ ಇಲ್ಲ, ಹೋಟೆಲ್ಗೆಲ್ಲ ಏನು ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ಅವರಿಗೆ ರೋಡ್ ಸೈಡೇ ಅಲ್ಲಿ ನಮ್ಮ ಅಂಗಡಿ ಹತ್ರ ಚಾಟ್ಸ್ ಮಾಡ್ತಾರೆ, ಚಾಟ್ಸ್ ಅಂದರೆ ಬೇಲ್ಪುರಿ ಟಿಕ್ಕಿಪುರಿ ಇಂಥದ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ತಿನ್ಸೋದಕ್ಕೆ. ಅವ್ರಿಗೂ ತಿನ್ಸ್ಕೊಂಡು ಹಾಗೆ ಅಮ್ಮ ಮನೆಗೆ ಹೋಗಿ ಅವರಿಗೂ ಕೊಟ್ಟು ಮಾತಾಡಿಸ್ಕೊಂಡು ಬರೋಣಂತೆ. ಓಕೆನಾ? ನೋಡಿ ಸರ್ಕಸ್ ಹೆಂಗೆ ಮಾಡ್ತಾರೆ ಗೊತ್ತಾಯ್ತಲ್ಲ ನಿಮಗೆ, ಸರ್ಕಸ್ ಮಾಡೋದು ಯಾವ್ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ. ನಾನು ನನ್ನ ಮಗಳು ಸೇಮ್ ಡ್ರೆಸ್ಸಲ್ಲೇ ಇದ್ದೀವಿ, ಬಟ್ ನನ್ನ ಮಗ ಮಾತ್ರ ಡ್ರೆಸ್ ಚೇಂಜ್. ಬನ್ನಿ ಹೀಗೆ ಹೋಗ್ಬಿಟ್ಟು ತಿನ್ಕೊಂಡು ಹಂಗೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣಂತೆ. ಓಕೆ? ಹಾಗೆ ಫ್ರೆಂಡ್ಸ್, ಅಮ್ಮ ಮನೆಗೆ ಹೋಗಬೇಕಾದ್ರೆ ದಾರಿಯಲ್ಲೇ ಒಂದು ಪುಟ್ಟ ದೇವಸ್ಥಾನ ಇದೆ, ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಹೇಗೂ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಈಗ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದ, ಅದಕ್ಕೆ ಹೋಗಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಸ್ಕೊಂಡು ಅವನಿಗೂ ಸ್ವಲ್ಪ ತೀರ್ಥ ಹಾಕ್ಸ್ಕೊಂಡು ಅಂದರೆ ಅವನಿಗೆ ಮುಖದ ಮೇಲೆ ತೀರ್ಥದಲ್ಲಿ ಹಾಕ್ತಾ ಇದ್ದರೆ ಅವನು ನಡಕ್ತಿದ್ದ. ಅದಕ್ಕೋಸ್ಕರ ಪುರೋಹಿತರು ನಗ್ತಾ ಇದ್ರು, ಯಾಕೆ ನಡಕ್ತಾ ಇದೆಯಾ ಇಷ್ಟೊಂದು, ಹೆದರ್ಕೋಬೇಡ ಏನಾಗಲ್ಲ, ಜಸ್ಟ್ ಅದು ನೀರನ್ನು ನಾವು ಮುಖಕ್ಕೆ ಹೊಡೆಯೋದು ಅಂತ. ಅವನಿಗೆ ಖುಷಿ, ಬಟ್ ಆದರೂ ಏನೋ ಒಂದು ಸ್ವಲ್ಪ ಬೆಚ್ಚ ಬಿದ್ದಂಗೆ ಬೀಳ್ತಿದ್ದ ಅಷ್ಟೇ. ಹೋಗಿ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಅಂಗಡಿ ಹತ್ರ ಬಂದ್ವಿ. ನೋಡಿ ಇದೇ ನಮ್ಮ ಒಂದು ನಂದಿನಿ ಮಿಲ್ಕ್ ಪಾರ್ಲರ್. ಹೀಗೆ ಫ್ರೆಂಡ್ಸ್, ನಮ್ಮ ತಂದೆಯವ್ರದ್ದು ನಂದಿನಿ ಬೂತ್ ಇದೆ, ನಮ್ಮ ಯಜಮಾನ್ರವ್ರದ್ದು ನಂದಿನಿ ಬೂತ್ಗಳಿದೆ. ಕೆಲವೊಂದು ನಡೆಸ್ತೀವಿ, ಕೆಲವೊಂದು ಬಾಡಿಗೆ ಕೊಟ್ಟಿದ್ದೀವಿ, ಎಷ್ಟು ಏನು ಅಂತೆಲ್ಲ ಪದೇ ಪದೇ ಕೇಳೋಕ್ಕೆಲ್ಲ ಹೋಗಬೇಡಿ. ಇನ್ನೊಂದು ಬಿಸ್ನೆಸ್ ಇದೆ ಯಜಮಾನ್ರದ್ದು, ಏನು ಅಂತಲೂ ಹೇಳ್ತೀನಿ. ಇವಾಗ ಫಸ್ಟು ನಾವು ದೋಸೆ ತಿನ್ನೋಣ. ಇಲ್ಲಿ ಪಿಜ್ಜಾ ದೋಸೆ ಸೂಪರ್ ಅಂತೆ, ಟೇಸ್ಟ್ ನೋಡೋದಕ್ಕೆ ನಾನು ಮಕ್ಕಳು ಬಂದಿದ್ದೀವಿ. ಸ್ಪೆಷಲ್ ಪಿಜ್ಜಾ ದೋಸೆನೇ ಚೆನ್ನಾಗಿರೋದಾ? ದೋಸೆ ಎಲ್ಲ ಚೆನ್ನಾಗಿರುತ್ತೆ, ಪಿಜ್ಜಾ ಚೆನ್ನಾಗಿರುತ್ತೆ, ಇನ್ನು ದೋಸೆ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್. ಅಲ್ಲ ಸ್ಪೆಷಲ್ ಆಗಿ ಟೇಸ್ಟ್ ಸೂಪರ್ ಅಂತ ಅನ್ನೋದು ಪಿಜ್ಜಾ ದೋಸೆ ಮಿಕ್ಸ್ವೆಜ್ ದಿಲ್ಕುಶು ಯಾವ ರೀತಿ ಮಾಡ್ಕೊಡ್ತಾರೆ ಟೇಸ್ಟ್ ಅಂತ. ಪಿಜ್ಜಾ ದೋಸೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ, ಟೇಸ್ಟ್ಗೋಸ್ಕರ ಕರ್ತಾ ಇದ್ದೀವಿ. ಎಲ್ಲ ಥರ ಆರ್ಡ್ರು ಮಾಡಿದ್ದೀವಿ, ಇದಾಗ್ತಾ ಇರಲಿ. ಕೂತಿದ್ದಾರೆ ಇವರು ಅಕ್ಕ ನಮಗೆ, ಎಲ್ಲರೂ ನಮ್ಮ ಫ್ಯಾಮಿಲಿನೇ, ಫ್ಯಾಮಿಲಿಯವರೆಲ್ಲ ದೂರ, ದೂರದವರೆಲ್ಲ ಫ್ಯಾಮಿಲಿ. ಅದಕ್ಕೆ ಅಂಗಡಿ ಹತ್ರ ಬಂದಿದ್ವಿ, ಎಲ್ಲರನ್ನು ಮಾತಾಡಿಸ್ಕೊಂಡು ದೋಸೆಗೂ ಕೂಡ ಆರ್ಡ್ರು ಮಾಡಿಕೊಂಡು ಕೂತ್ಕೊಂಡು ಟೇಸ್ಟ್ ನೋಡೋಣ ಅಂತ. ಸುಮಾರು ದಿನ ಆಯ್ತು ನಾನು ಬರಲೇ ಇಲ್ಲಲ್ಲ, ಅದಕ್ಕೆ ಬಂದು ಪಾಪು ನೋಡೋದಲ್ಲ ಏನಪ್ಪ ಎಲ್ಲರಿಗೂ ನನ್ನ ಫೇಸ್ ಮರ್ತೋಗ್ಬಿಡಿದೆ, ಯಾಕಂದ್ರೆ ಮಾಸ್ಕ್ ಹಾಕೊಂಡು ಓಡಾಡ್ತೀವಿ ಗೊತ್ತಾಗೋದಿಲ್ಲ. ಅಲ್ಲಿ ಅಣ್ಣಂಗೆ ಹೇಳಿದೆ ನಾನು ಚುರ್ಮುರಿಗೆ, ಈಗ ಅಣ್ಣನ ಕೈಲಿ ಚುರ್ಮುರಿ ತಿನ್ನೋದು. ಓಕೆ ಬನ್ನಿ, ಇವಾಗ ಅಣ್ಣ ಮಾಡೋ ಚುರ್ಮುರಿ ತಿನ್ನೋಣ.
ಓಕೆ ಫ್ರೆಂಡ್ಸ್, ಇವಾಗ ನಾನೇನು ಮಾತಾಡಿಸ್ದೆ ಅಕ್ಕ ಅಂತ ಹೇಳಿ, ಅವರ ಯಜಮಾನ್ರು ಇವರು ಕೃಷ್ಣಣ್ಣ ಅಂತ ಹೇಳಿ, ಬ್ಲೂ ಶರ್ಟ್ ಇದ್ದಾರೆ ನೋಡಿ, ಟೀ ಶರ್ಟ್ ನಮ್ಗೆ ಮಕ್ಳಿಗೆ ಕೊಡ್ತಾ ಇದ್ದಾರೆ ನೋಡಿ, ಅವರು ಕೃಷ್ಣಣ್ಣ ಅಂತ ಹೇಳಿ. ತುಂಬ ಚೆನ್ನಾಗಿ ಇಲ್ಲಿ ಏನು ಬೇರ್ ಪುರಿ, ಟಿಕ್ಕಿ ಪುರಿ ಎಲ್ಲ ಥರದ್ದು ಮಾಡಿ ಕೊಡ್ತಾರೆ. ವೆರೈಟೀಸ್ ಅಂತೂ ತುಂಬ ಇರುತ್ತೆ. ನನ್ನ ಮಕ್ಕಳಿಗೆ ನಮಗೆ ಭಾಳ ಇಷ್ಟ ಇವ್ರು ಮಾಡೋದು. ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಹೇಳಿ, ಮಕ್ಕಳು ಖಾರ ಇಲ್ಲ ಸ್ವಲ್ಪ ಖಾರ ಕಮ್ಮಿ ಅಂತ ಹೇಳಿ ಖಾರ ಹಾಕಿಸ್ಕೊತಿದ್ವಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಲ್ವ, ಅದಕ್ಕೋಸ್ಕರ ಈಗ ಮಕ್ಕಳು ನಾವು ಎಲ್ಲ ಏನು ಒಂದು ಚುರುಮುರಿ ತಿಂದು ನೆಕ್ಸ್ಟು ಪಿಜ್ಜಾ ದೋಸೆ ಆರ್ಡ್ರು ಮಾಡಿದ್ದೀವಿ. ಅದು ಬರಬೇಕು, ಬರೋದಕ್ಕೋಸ್ಕರ ವೇಟಿಂಗ್ ಕಾಯ್ತಾ ಇದ್ದೀವಿ. ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ದೋಸೆ ಮಾತ್ರ. ಬಟ್ ರೋಡ್ ಸೈಡ್ ಅಂತ ನೀವು ಅನ್ಕೋಬೋದು, ಕೆಲವೊಂದು ರೋಡ್ ಸೈಡಲ್ಲೂ ಕೂಡ ಮಾಡುವಂಥ ಏನಂತ ಹೇಳ್ತೀವಿ ಚಾಟ್ಸ್ ಅಂತ ಸೂಪರಾಗಿರುತ್ತೆ. ಎಲ್ಲ ಥರನೂ ತಿನ್ನಬೇಕು, ಯಾವಾಗಲೂ ನಾವು ಹೋಟಲಲ್ಲೇ ತಿಂತೀವಿ ಅನ್ನೋದಲ್ಲ, ರೋಡ್ ಸೈಡು ಕೂಡ ತಿಂತೀವಿ. ಸೂಪರಾಗಿದೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ನೋಡಿ, ಫುಲ್ ತಿಂತಾ ಇದ್ದೀವಿ. ಇದು ಜಾಗ ಬಂದು ಇಸ್ರೋ ಲೇಔಟಲ್ಲಿರೋದು, ಇಸ್ರೋ ಲೇಔಟಲ್ಲಿ ತಿಂತಾ ಇರೋದು ನಾವು. ಸೂಪರಾಗಿ ಮಾಡ್ಕೊಟ್ಟಿದ್ದಾರೆ, ಟೇಸ್ಟು ಕೂಡ ಸೂಪರಾಗಿದೆ. ಬೇರ್ಪುರಿ ತಿದ್ವಿ, ಚುರುಮುರಿ ಚುರುಮುರಿ ತಿಂದ್ವಿ, ಮತ್ತು ಇದೆಂಥದ್ದು ಮೆಣಸಿನ್ಕಾಯಿ, ಇದು ಮಂಡಕ್ಕಿ ಮೆಣಸಿನ್ಕಾಯಿ ಬರುತ್ತಲ್ಲ ಅದ್ರ ಜೊತೆ ಕೊಡ್ತಾರಲ್ಲ, ಒಳಗಡೆ ಪುಟ್ಟು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇದು ನಿಜವಾಗ್ಲು ಸಖತ್ ಖಾರ ಇರುತ್ತೆ, ಸೂಪರ್ ಟೇಸ್ಟ್ ಇದೆ. ಇದು ನನ್ನ ಮಕ್ಕಳು ಓಡಾಡ್ಕೊಂಡು ತಿಂತಾ ಇದ್ದಾರೆ. ಅಂಗಡಿ ಹಿಂದೆ ಬ್ಯಾಕ್ ಸೈಡ್ ನಾವು ತಿಂತಾ ಇರೋದು. ಸೂಪರಾಗಿ ಮಾಡ್ತಾರೆ, ಸೂಪರಾಗಿದೆ ಟೇಸ್ಟ್ ಎಲ್ಲನು. ಚುರುಮುರಿ ಆಗಲಿ ಏನದು ಪಿಜ್ಜಾ, ಪಿಜ್ಜಾ ದೋಸೆ ಸೂಪರ್ ಟೇಸ್ಟು. ಈಗ ಇಲ್ಲಿಂದ ನೆಕ್ಸ್ಟ್ ಓಡೋಣ ಅಮ್ಮ ಮನೆಗೆ, ತೊಗೊಂಡು ಅಮ್ಮನಿಗೆ ಪಾರ್ಸೆಲ್ ತೊಗೊಂಡು ಬನ್ವಿ. ಬಂದಾಗೆಲ್ಲ ಹಿಂಗೆ ನಮ್ಮಮ್ಮ ಹಗ್ಗೋ ಹಗ್ಗೋ ಯಾವ ಅಮ್ಮನಿಗೆ ಪಿಜ್ಜಾ ದೋಸೆ, ಅವ್ರಿಗೂ ಒಂದು ಏನದು ಬಾಳೆದಿಂದಿಂದು ಚುರುಮುರಿ, ಮತ್ತು ಕೃಷ್ಣನ ಹತ್ರ ಹಾಗೆ ಟಿಕ್ಕಿ ಪುರಿ ಎಲ್ಲ ತೊಗೊಂಬಂದೆ. ನಮ್ಮ ಅಪ್ಪ ನಮ್ಮ ಮಲಗಿದ್ದಾರೆ ಅಂತ ಇನ್ನು, ಈಗ ಅಮ್ಮನಿಗೆ ಕೊಟ್ಟು ತಿನ್ಸಿ ನಾವು ಕೂಡ ಹೊರಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಿದ್ದು. ಓಕೆನಾ, ಈಗ ಹಾಲು ಮತ್ತೆ ಹೊಟ್ಟೆ ತುಂಬೋಕೆ ನೋಡಿ ಫ್ರೆಂಡ್ಸ್, ಅವಾಗ ಅವಾಗ ಬರ್ತಾನೆ ಇರ್ತೀನಿ ಏನೇ ತೊಗೊಂಡ್ರು ಎಷ್ಟೇ ಅಲ್ರಿ ಮನೆಗೆ ಇದ್ದಂಗೆ ಆಗ್ತದೋ ಬಂದು ಹೊಟ್ಟೋಗ್ಬಿಡ್ತಿ. ನೀವೇ ನೋಡ್ದಂಗೆ ಇಲ್ಲ, ಸರಿ ವಾರಕ್ಕೆ ಇಲ್ಲ ಅಂದ್ರೆ ಮೂರ್ನಾಲ್ಕು ಸರಿ ಬರ್ತೀನಿ ಇದ್ದಂಗ ಆಗತ್ತೆ. ಯಾಕೆ ಮದ್ವೆ ಮಾಡ್ಬೇಕಿತ್ತು, ಮನೇಲೆ ಇಟ್ಕೊಳ್ಬೇಕಿತ್ತು ನೋಡಿ ಈ ಕಡೆ ಹೇಳ್ತಾ ಇರೋದು, ಮನೆಯಲ್ಲೇ ಇಟ್ಕೋಬೇಕಾಗಿತ್ತು ಅಂತ. ಇಟ್ಕೊಳಕ್ ಆಗತ್ತೆ ಅದು ಆಗಲ್ಲ, ಮತ್ತೆ ಮನೇಲಿ ಬಂದಿರೋಕ್ ಮಾತ್ರ ಆಗತ್ತೆ, ಇಟ್ಕೊಳಕ್ ಆಗಲ್ಲ ಅಂತೆ. ಓಕೆ ಫ್ರೆಂಡ್ಸ್, ಇವಾಗ ಅಜ್ಜಿ ಮೊಮ್ಮಗಳ ಪ್ರೀತಿ ತುಂಬಾ ನಡೀತಾ ಇದೆ, ಅಪ್ಪ ಮಲ್ಕೊಂಡಿದ್ದಾರೆ. ಡ್ರಾಪ್ಸ್ ಆಗ್ತಮ್ಮ, ಡ್ರಾಪ್ಸ್ ಅದಕ್ಕೆ ನೋಡಿ ಅವ್ನು ಹಿಂಗೆ ಆಟಗಳು ನಡೀತಾ ಇರತ್ತೆ. ಓಕೆ ಕೂಡ ಆಗಿದೆ ಅಮ್ಮ ಮನೆಯಲ್ಲೂ ಕೂಡ, ಅಮ್ಮ ಮನೇಲಿ ಏನಂದ್ರೆ ಅವ್ರದ್ದು ಗಿಡದಲ್ಲಿ ಬಿಟ್ಟಿರೋ ಅಂತ ಫುಲ್ಲು ಅಪ್ಪ ಇವ್ರದೇ ಮಾತಾಗತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅಪ್ಪನೂ ಕೂಡ ಎದ್ದು ಬಂದರು, ಅಮ್ಮನೂ ನಮ್ಗೆ ಹಾಲು ಕಾಯಿಸ್ಕೊಟ್ಟಿದ್ದಾರೆ, ಅವರು ಕೂಡ ದೋಸೆ ತಿಂತಿದ್ದಾರೆ. ಇದೆಲ್ಲ ದೋಸೆ ಏನಪ್ಪ ಅಂದರೆ ಅಲ್ಲೇ ಬಿಸಿ ಬಿಸಿ ಮಾಡಿಸ್ಕೊಂಡು ತಿಂದರೆ ಸೂಪರ್ ಟೇಸ್ಟು. ಸ್ವಲ್ಪ ಎಲ್ಲೋ ಮೆತ್ತಗಾಗಿತ್ತು ಸ್ವಲ್ಪ ಅಷ್ಟೇ, ಬಟ್ ನಮ್ಮ ಅಪ್ಪಂಗೆ ಇದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನೀವು ಯಾರೇ ಪಿಜ್ಜಾ ದೋಸೆ ಆಗಲಿ ಏನೇ ಈ ಥರ ಒಂದು ದೋಸೆ ತಿಂತೀನಿ ಅಂದರೆ ಅಲ್ಲೇ ಮಾಡಿಸ್ಕೊಂಡು ಅಲ್ಲೇ ತಿನ್ನಿ, ಸೂಪರಾಗಿರುತ್ತೆ. ಪಾರ್ಸಲ್ಗಿಂತ ಅಲ್ಲೇ ತಿನ್ನೋದು ಬೆಟರ್, ಸೂಪರ್ ಅಂತ ಹೇಳ್ಬೋದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಕೂಡ ಮನೆಗೆ ಹೊರಡಬೇಕು, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.